नमस्कार अमोघ न्यूज के स्वागत नानु स्मिता बाबू ತುಮಕೂರಿನಲ್ಲಿ ಕಿಸಾನ್ ಸನ್ಮಾನ ದಿನಾಚರಣೆ ಪ್ರಯುಕ್ತ 5 ಮಂದಿ ರೈತರನ್ನ ಗೌರವಿಸಲಾಯಿತು. ತುಮಕೂರಿನ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ದಿವಂಗತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿರವರ 96ನೇ ಜಯಂತಿವನ್ನ ಆಚರಿಸಲಾಯಿತು. ಸಂಸದ ಜಿಎಸ್ ಬಸವರಾಜ್ ರವರು ಮಾತನಾಡಿ, ವಾಜಪೇಯಿರವರು ಪ್ರಧಾನಿಯಾಗಿದ್ದಾಗ ತುಮಕೂರು ಜಿಲ್ಲೆಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ನೆರವಾಗಿದ್ದನ್ನ ಸ್ಮರಿಸಿಕೊಂಡರು. ವಾಜಪೇಯಿರವರು ಉತ್ತಮ ಆಡಳಿತಗಾರರೆಂದು ಬಣ್ಣಿಸಿ ಮೋದಿರವರು ಮತ್ತೊಮ್ಮೆ ಹುಟ್ಟಿ ಬರಲಿ ಎಂದು ಬಸವರಾಜ್ ರವರು ಕೋರಿದರು. ಪಾರ್ಲಿಮೆಂಟ್ ನಲ್ಲಿ ಪ್ರಧಾನಿಗಳಾಗಿದ್ದಂತ ಕಾಲದಲ್ಲಿ ಯಾವನೇ ಒಬ್ಬ ವ್ಯಕ್ತಿ ಪಾರ್ಲಿಮೆಂಟ್ ಸದಸ್ಯ ಇಂಟರ್ವ್ಯೂ ತಗೊಂಡಲೆ ನೋಡ್ತಿದ್ದಂಥ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ವಾಜಪೇಯಿ ಅವರು. ಅವರ ಚೇಂಬರ್ಗೆ ಹೋದರೆ ಅವ್ರ ಪಿ ಎ ಇಂದ ಹೇಳಿ ಕಳಿಸಿ ಹಿಂಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಕರೀರಿನವರು ಕರೆದ್ರೆ ಕುಂಡಿಸ್ಕೊಂಡು ಯೋಗಕ್ಷೇಮ ವಿಚಾರಿಸಿ ಅದೊಂದು ನನಗೊಂದು ಸ್ಪೆಷಲ್ ಪ್ರಿವಿಲೇಜ್. ಸ್ವಾಮಿಗಳದು ತುಮಕೂರು ಅಂತಿದ್ದಂಗೆ ಅವಿದವರ್ ಸ್ವಾಮೀಜಿ ಇಸ್ ಆಲ್ ರೈಟ್, ವಾಟ್ ಈಸ್ ಡೂಯಿಂಗ್, ಹೌ ಮೆನಿ ಅವರ್ಸ್ ಈಸ್ ವರ್ಕಿಂಗ್, ಇವೆಲ್ಲ ಸುಮಾರಾಗಿ ಕೇಳಿ ನಾವು ಕೊಟ್ಟಂಥ ಪತ್ರಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಕುಲಕರ್ಣಿ ಅಂತ ನಮ್ಮ ರಾಜ್ಯದವರೇ ಅವರ ಪ್ರೈವೇಟ್ ಸೆಕ್ರೆಟ್ರಿ ಆ ಕುಲದ ಕುಲಕರ್ಣಿಗೆ ಹೇಳೋರು ಏನೇನು ಕೊಟ್ಟವ್ರು ಎಲ್ಲದೂ ಮಂಜೂರು ಮಾಡಿಬಿಟ್ಟು ಸಿಗ್ನೇಚರಿ ತಗೊಂಬ ಅಂತ. ಈ ರೀತಿ ಹೇಳ್ತಂಥ ಒಬ್ಬ ವ್ಯಕ್ತಿ ನಾವು ಕಾಣಲಿಲ್ಲ. ಅವರು ಪ್ರಧಾನಿಯಾಗಿದ್ದಂಥ ಕಾಲದಲ್ಲಿ ನಮ್ಮ ತುಮಕೂರು ಜಿಲ್ಲೆಗೆ ಬಹಳಷ್ಟು ಕೆಲಸಗಳಾಯಿತು. ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ಅಜಾತ ಶತ್ರು ವಾಜಪೇಯಿರವರು ಉತ್ತಮ ವಾಗ್ಮಿಗಳಾಗಿದ್ದರು. ವಾಜಪೇಯಿರವರ ಭಾಷಣ ಕೇಳಲು ಲಕ್ಷಾಂತರ ಜನ ಸೇರುತ್ತಿದ್ದರು, ಆದರೆ ಅವರಿಗೆ ಓಟು ಮಾಡುತ್ತಿರಲಿಲ್ಲ, ಇದೊಂದು ದುರಂತ ಎಂದರು. ವಾಜಪೇಯಿರವರ ಗುಣವನ್ನ ಎಲ್ಲರೂ ಅನುಸರಿಸಬೇಕೆಂದು ಹೇಳಿದ ಜ್ಯೋತಿ ಗಣೇಶ್ ರವರು ರಾಜಕೀಯ ಕ್ಷೇತ್ರದಲ್ಲಿರುವ ದ್ವೇಷ ಅಸೂಯೆಗಳನ್ನ ತೊರೆಯಬೇಕೆಂದು ತಿಳಿಸಿದರು. ಎಲ್ಲರ ಒಂದು ಗೌರವವನ್ನು ಪಡೆದುಕೊಳ್ಳುವಂತಹ ವ್ಯಕ್ತಿ ಇವತ್ತಿನ ಒಂದು ಜಿದ್ದಾಜಿದ್ದಿನ ರಾಜಕಾರಣದಲ್ಲಿ ಖಂಡಿತವಾಗಿಯೂ ನಾಯಕರಾಗಿರುವಂಥವ್ರು. ವಾಜಪೇಯಿ ಅವ್ರ ಗುಣವನ್ನ ನಾವೆಲ್ಲ ಅನುಕರಣೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ಈ ಜಿದ್ದಿರುವಂತಹ ರಾಜಕೀಯ ಹೋಗುತ್ತೆ. ಒಂದು ಸ್ನೇಹಿತರಾಗಿ ನಾವೆಲ್ಲರೂ ಕೂಡ ದೇಶಕ್ಕಾಗಿ ದೇಶಾಭಿಮಾನ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ವಾಜಪೇಯಿ ಅವರ ಒಂದು ಸ್ಫೂರ್ತಿ ಪ್ರತಿಯೊಬ್ಬರನ್ನು ಕೂಡ ಇವತ್ತು ನಾವು ರೂಢಿಸ್ಕೋಬೇಕು. ದ್ವೇಷ ಅಸೂಯೆ ಇದ್ರ ಮಧ್ಯೆನೇ ನಾವು ರಾಜಕೀಯ ಮಾಡ್ತೀವಿ. ಪಾರ್ಟಿ ಒಳಗಿರ್ಬೋದು, ಪಾರ್ಟಿ ಆಪೋಸಿಷನ್ ಪಾರ್ಟಿ ಜೊತೆ ಇರ್ಬೋದು, ಆದರೆ ವಾಜಪೇಯಿ ಅವರು ಹಾಕೊಟ್ಟಂತ ಮೇಲ್ಪಂಕ್ತಿ ಪ್ರತಿಯೊಬ್ಬ ರಾಜಕೀಯ ಮುಖಂಡರು ಕೂಡ ಇವತ್ತು ಮಾದರಿ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಅವರ ಒಂದು ಜನ್ಮ ದಿನಾಚರಣೆ ಅಂಗವಾಗಿ ನಾವೆಲ್ಲರೂ ಕೂಡ ಶಪಥ ಮಾಡಿ ಅವರ ಒಳ್ಳೆ ಗುಣಗಳನ್ನು ಇವತ್ತು ಚಿಕ್ಕ ಮುಖಂಡರಿರ್ಬೋದು ದೊಡ್ಡ ಮುಖಂಡರಿರ್ಬೋದು ಪ್ರತಿಯೊಬ್ಬರನ್ನು ಕೂಡ ಅವರ ಗುಣಗಳನ್ನು ರೂಪಿಸ್ಕೊಂಡು ಸೌಮ್ಯವಾಗಿ ಸಮಾಜದಲ್ಲಿ ಜನರನ್ನು ಆಕರ್ಷಣೆ ಮಾಡಿ ಇವತ್ತು ಬಿಜೆಪಿನ ಮತ್ತಷ್ಟು ಬಲ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೇ ಸಂದರ್ಭದಲ್ಲಿ ತುಮಕೂರಿನ ರೈತರುಗಳಾದ ಕೆಂಪ ನರಸಯ್ಯ, ಶಿವಣ್ಣ, ಆನಂದ್, ಶ್ರೀನಿವಾಸಯ್ಯ, ರಮಣ್ಣರವರನ್ನ ಕಿಸಾನ್ ಸನ್ಮಾನ ಸ್ಮರಣೆ ಅಂಗವಾಗಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಶಿವಪ್ರಸಾದ್, ಟೂಡಾ ಅಧ್ಯಕ್ಷ ನಾಗೇಶ್, ಮುಖಂಡರುಗಳಾದ ಸಿಎನ್ ರಮೇಶ್, ರವೀಶ್, ನಂದೀಶ್, ಹನುಮಂತರಾಜ್, ತರಕಾರಿ ಮಹೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರು ತಾಲೂಕಿನ ಹೆಗ್ಗೆರೆಯಲ್ಲಿ ವಿಪ್ರ ಬಂಧುಗಳ ಅಪರ ಕರ್ಮ ಭವನಕ್ಕೆ ರಾಜ್ಯ ಬ್ರಾಹ್ಮಣಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಚಾಲನೆ ನೀಡಿದರು. ತುಮಕೂರು ತಾಲೂಕಿನ ಹೆಗ್ಗೆರೆಯ ಯಜ್ಞ ವೈಕ್ಯಾಶ್ರಮದಲ್ಲಿ ಬ್ರಾಹ್ಮಣ ಸೇವಾ ಸಂಘದ 25ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ವಿಪ್ರ ಬಂಧುಗಳ ಅಪಾರ ಕರ್ಮ ಭವನದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎಚ್ಎಸ್ ಸಚ್ಚಿದಾನಂದ ಮೂರ್ತಿರವರು ಅಪಾರ ಕರ್ಮ ಭವನ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷ ಸಚ್ಚಿದಾನಂದ ಮೂರ್ತಿರವರು ಹೆಗ್ಗೆರೆ ಎಂಬ ಪುಟ್ಟ ಗ್ರಾಮದಲ್ಲಿ ವಾಸವಾಗಿರುವ ಬ್ರಾಹ್ಮಣ ಸಮುದಾಯದವರು ಒಗ್ಗಟ್ಟಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡುತ್ತಿರುವುದಕ್ಕೆ ತಮಗೆ ಅತೀವ ಸಂತಸವಾಗಿದೆ ಎಂದರು. ವಿಪ್ರ ಬಂಧುಗಳ ಅನುಕೂಲಕ್ಕಾಗಿ ಅಪಾರ ಕರ್ಮ ಭವನವನ್ನ ನಿರ್ಮಿಸಿದ್ದು ಅದರ ಉದ್ಘಾಟನೆ ತಮ್ಮನ್ನು ಆಹ್ವಾನಿಸಿದ್ದಾರೆ ಎಂದು ಹೇಳಿ, ಈ ಗ್ರಾಮದಲ್ಲಿ ಯಜ್ಞ ವಲ್ಕಾಶ್ರಮವಿದ್ದು ಶುಕ್ಲ ಯಜುಶಾಖ ಸಂಘವು ಉತ್ತಮವಾಗಿ ಕೆಲಸ ಮಾಡುತ್ತಿರುವುದಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಸಮಾಜದಿಂದ ತಗೊಂಡು ಮಾಡಬೇಕು ಅಂತ ಹೇಳಿ ಹೊರಟಿದ್ದೇವೆ. ಇವತ್ತು ವಿಶೇಷವಾಗಿ ಹೆಗ್ಗೆರೆನಲ್ಲಿ ಯಾಜ್ಞವಾಲಿಕ ಆಶ್ರಮದಲ್ಲಿ ಅದ್ಭುತವಾಗಿ ಕಟ್ಟಡವನ್ನು ಕಟ್ಟಿದ್ದಾರೆ. ಅದ್ಭುತವಾದಂತಹ ದೇವಸ್ಥಾನ ಇದೆ. ನಾನು ಹಿಂಗೆ ಬರ್ತಾ ಕೇಳ್ತಾ ಇದ್ದೆ ಎಷ್ಟು ಮನೆ ಇದೆ ಬ್ರಾಹ್ಮಣರ ಮನೆ ಅಂತ. ಕೇವಲ 40-50 ಮನೆ ಇದೆ ಅಂತಕ್ಕಂಥ ಜಾಗದಲ್ಲಿ ಸಂಘಟಿತರಾಗಿ ಒಂದು ಅದ್ಭುತವಾದಂಥ ಕಾರ್ಯವನ್ನು ಧಾರ್ಮಿಕ ಚಟುವಟಿಕೆ ಮಾಡೋ ಜೊತೆ ಜೊತೆಯಲ್ಲಿ ನಮ್ಮ ಬ್ರಾಹ್ಮಣರಿಗೆ ವಿಶೇಷವಾಗಿ ಕಾಲವಾದ ನಂತರ ಅವ್ರಿಗೆ ಬೇಕಾಗಿರ್ತಕ್ಕಂಥ ವೈದಿಕ ಭವನ ಬೇಕಾಗಿತ್ತು. ಹಾಗಾಗಿ ಅಲ್ಲಿ ವೈಕುಂಠ ಭವನವನ್ನು ಇವತ್ತು ಉದ್ಘಾಟನೆ ಮಾಡ್ತಿದ್ದಕ್ಕೆ ಲೋಕ ಸಮರ್ಪಣೆ ಮಾಡೋದಕ್ಕೆ ನಮ್ಮನ್ನು ಕರೆದಿದ್ದಾರೆ. ಹಾಗಾಗಿ ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳ್ತಕ್ಕಂಥ ಸಮಾಜಕ್ಕೆ ಮಾರ್ಗದರ್ಶಕ ಆಗಿರ್ತಕ್ಕಂಥ ಸಮಾಜ ಇವತ್ತು ಕೇವಲ 40-50 ಮನೆ ಇರತಕ್ಕಂಥ ಗ್ರಾಮಸ್ಥರು ಒಂದು ಈ ಊರಿನಲ್ಲಿ
ಇಂಥ ಒಂದು ದೇವಸ್ಥಾನ, ಇಂಥ ಒಂದು ಆಶ್ರಮ, ಇಲ್ಲೇ ನವಗ್ರಹ ದೇವಸ್ಥಾನ, ಇಲ್ಲೇ ವಿನಾಯಕನ ದೇವಸ್ಥಾನ, ಗಾಯತ್ರಿ ದೇವಸ್ಥಾನ, ವಿಶೇಷವಾಗಿ ಬ್ರಾಹ್ಮಣರು ಬೇಕಾಗಿರ್ತಕ್ಕಂಥ ವೈಕುಂಠ ಭವನ ಸಭಾಭವನವನ್ನು ಸಹಿತ ಅದನ್ನು ಅರ್ಪಣೆ ಮಾಡ್ತಾರೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಉದ್ಘಾಟನೆ ಕರೆದಿದ್ದಾರೆ ಮತ್ತು ಆ ಉದ್ಘಾಟನೆಗೆ ಇವತ್ತು ವೈಕುಂಠ ಏಕಾದಶಿ ಸಹ ವೈಕುಂಠನ ಬಾಗಿಲು ತೆಗೆಯುವಂಥ ದಿವಸ. ಇವತ್ತು ಯಾರು ಸ್ವರ್ಗಸ್ಥರಾಗ್ತಾರೋ ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗಲಿ ಅಂತ ಈ ವೈಕುಂಠ ಭವನವನ್ನು ಅರ್ಪಣೆ ಮಾಡೋಕ್ಕೆ ನನಗೆ ಇದ್ದಾರೆ. ಅದಕ್ಕೆ ನಾನೇ ಧನ್ಯವಾದ, ನಾನು ಬಹಳ ಖುಷಿಯಾಗಿ ಬಂದಿದ್ದೀನಿ. ಇದೊಂದು ನನ್ನ ಪೂರ್ವಜನದ ಪುಣ್ಯ ಅಂತ ಅನ್ಕೊಂಡಿದ್ದೀನಿ. ಅಪರಕರ್ಮ ಭವನಕ್ಕೆ ಉಚಿತ ನಿವೇಶನ ನೀಡಿದ ದಾನಿ ಹಾಗೂ ಶುಕ್ಲ ಯಜುಶಾಖ ಸಂಘದ ಉಪಾಧ್ಯಕ್ಷ ಎಚ್ಪಿ ಜಗನ್ನಾಥ್ ದಂಪತಿಗಳನ್ನ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಬಿದರೆ ಪ್ರಕಾಶ್ ರವರನ್ನ ಕೂಡ ಸನ್ಮಾನಿಸಲಾಯಿತು. ಯಜ್ಞ ವಲ್ಕಾಶ್ರಮ ಟ್ರಸ್ಟ್ ನ ಉಪಾಧ್ಯಕ್ಷ ರಾಜೇಂದ್ರ ಪ್ರಸಾದ್ ರವರು ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷರಾದ ಎಚ್ಆರ್ ರಂಗನಾಥ್, ಕಾರ್ಯದರ್ಶಿ ಆರ್ಎಸ್ ಚಂದ್ರಶೇಖರ್, ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ನಿರ್ದೇಶಕ ರಂಗ ವಿಠಲ, ನಿವೃತ್ತ ಉಪನ್ಯಾಸಕ ಭಕ್ತಿ ಪ್ರಸಾದ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ 5 ಕೋಟಿ ವೆಚ್ಚದಲ್ಲಿ ಗುರುಭವನ ನಿರ್ಮಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಜಿಲ್ಲಾ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ನೂತನ ಅಧ್ಯಕ್ಷ ಆರ್ ಪರಶಿವಮೂರ್ತಿ ಹೇಳಿದ್ದಾರೆ. ತುಮಕೂರಿನಲ್ಲಿ ಸುಸಜ್ಜಿತ ಗುರುಭವನ ನಿರ್ಮಾಣಕ್ಕಾಗಿ ಡಿಡಿಪಿಐ ನಂಜಯ್ಯರವರ ಜೊತೆ ತಮ್ಮ ತಂಡವು ಚರ್ಚೆ ಮಾಡಿರುವುದಾಗಿ ತುಮಕೂರು ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೂತನ ಅಧ್ಯಕ್ಷ ಆರ್ ಪರಶಿವಮೂರ್ತಿ ತಿಳಿಸಿದರು. ತುಮಕೂರಿನ ಡಿಡಿಪಿಐ ಕಚೇರಿ ಪಕ್ಕದಲ್ಲೇ ಈ ಹಿಂದೆ ಶಿಕ್ಷಕರ ಭವನದ ಜಾಗದಲ್ಲೇ ನೂತನವಾಗಿ ಗುರುಭವನವನ್ನ ನಿರ್ಮಿಸುವುದೇ ತಮ್ಮ ನೂತನ ಕಾರ್ಯಕಾರಿ ಸಮಿತಿ ಉದ್ದೇಶವಾಗಿದೆ ಎಂದು ಪರಶಿವಮೂರ್ತಿ ಹೇಳಿದ್ದಾರೆ. ಈ ಭವನ ನಿರ್ಮಾಣಕ್ಕೆ 5 ಕೋಟಿ ರೂಪಾಯಿ ವೆಚ್ಚವಾಗಲಿದ್ದು ಇದಕ್ಕಾಗಿ ಎಲ್ಲಾ ರೀತಿಯ ಅನುದಾನ ಒದಗಿಸುವಂತೆ ಡಿಡಿಪಿಐ ರವರನ್ನ ಕೋರಿದ್ದಾಗಿ ತಿಳಿಸಿದರು. ಶಿಕ್ಷಕರ ಬಡ್ತಿ ಸೇರಿದಂತೆ ವಿವಿಧ ರೀತಿಯ ಬೇಡಿಕೆಗಳ ಈಡೇರಿಸಲು ತಾವು ಡಿಡಿಪಿಐ ರವರ ಜೊತೆ ಚರ್ಚೆ ನಡೆಸಿದ್ದು ಹಂತ ಹಂತವಾಗಿ ಬೇಡಿಕೆ ಈಡೇರಲಿದೆ ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ನಮ್ಮ ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಗೆ ಅವಿರೋಧವಾಗಿ ನಮ್ಮ ತಂಡ ಆಯ್ಕೆಯಾಗಿದೆ. ಇಂದಿನ ಏನು ಕಳೆದ ಸಾಲಿನಲ್ಲಿ 5 ವರ್ಷಗಳ ಅವಧಿಯಲ್ಲಿ ನಾವು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನು, ಶಿಕ್ಷಕರ ಪರವಾಗಿ ಮಾಡ್ತಕ್ಕಂಥ ಕೆಲಸ, ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಿದ ಸಮಸ್ಯೆಗಳನ್ನು ನೋಡಿ ನಮ್ಮ ಶಿಕ್ಷಕ ನಮ್ಮ ತಂಡಕ್ಕೆ ಅತ್ಯಧಿಕ ಮತಗಳನ್ನು ಕೊಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಈ ಸಮಸ್ತ ಜಿಲ್ಲೆಯಾದ್ಯಂತ ಎಲ್ಲ ಶಿಕ್ಷಕ ಬಂಧುಗಳಿಗೆ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವೇನೀಗ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ತಂಡ ಎಲ್ಲ ಜಿಲ್ಲೆಯಾದ್ಯಂತ ಎಲ್ಲ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಕೈಗೊಂಡಿದ್ದೇವೆ. ನಿನ್ನೆ ಡಿಡಿಪಿ ಅವರ ಭೇಟಿ ಮಾಡಿ ಅವರಿಗೆ ಗೌರವಿಸಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕ ನಿಟ್ಟಿನಲ್ಲಿ ಅವರ ಜೊತೆ ಮಾತುಕತೆಯನ್ನು ಚರ್ಚಿಸಿದ್ದೇವೆ. ಮೊದಲನೇದಾಗಿ AM to HM ಪ್ರಮೋಷನ್ ಕೊಡ್ತಕ್ಕಂಥ ವಿಚಾರ ಮತ್ತು ಅದರ ಜೊತೆಗೆ ಪ್ರೈಮರಿ ಟು ಹೈಸ್ಕೂಲಿಗೆ ಪ್ರಮೋಷನ್ ಕೊಡ್ತಕ್ಕಂಥ ವಿಚಾರವಾಗಿ ಚರ್ಚೆ ಮಾಡಿದ್ದೇವೆ. ಅದನ್ನು ಅವರು ಒಪ್ಕೊಂಡಿದ್ದಾರೆ. ಅದೇ ರೀತಿ ಈ ಸಮಸ್ಯೆಗಳು ಏನು ಅಮಾನತುಗೊಂಡಂತಹ ಮತ್ತು ಅಮಾನತುಗೊಂಡು ಶಿಸ್ತು ಕ್ರಮ ಕೈಗೊಳ್ತಕ್ಕಂಥ ಶಿಕ್ಷಕರನ್ನು ತಕ್ಷಣದ ಆ ಫೈಲನ್ನು ಕ್ಲೋಸ್ ಮಾಡ್ತಕ್ಕಂಥದ್ದು, ಈ ನಿಟ್ಟಿನಲ್ಲಿ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಮತ್ತು ಏನು ಅನುದಾನ ಬಂದಂಥ ಅನುದಾನದಲ್ಲಿ ಮೆಡಿಕಲ್ ಬಿಲ್ಲನ್ನು ಏನು ಮೆಡಿಕಲ್ ಉಳಿದಿರತಕ್ಕಂಥ ಏನು ಸಮಸ್ಯೆ ಇದೆ ಮೆಡಿಕಲ್ ಅನುದಾನವನ್ನು ಶಿಕ್ಷಕರು ತಕ್ಷಣ ಕೊಡ್ತಕ್ಕಂಥದ್ದು, ಅದರ ಜೊತೆಗೆ ಈ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಮಹತ್ತರವಾದ ಒಂದು ಕೆಲಸವನ್ನು ನಾವು ನೆನೆಗುದಿಗೆ 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಕೆಲಸವನ್ನು ಈಗಾಗಲೇ DDP ಹತ್ರ ಚರ್ಚೆ ಮಾಡಿದ್ದೇವೆ. ಈ ಜಿಲ್ಲೆಯಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇದ್ದು ದೊಡ್ಡ ಅಗಾಧವಾಗಿರ್ತಕ್ಕಂಥ ಜಿಲ್ಲೆ, ಶೈಕ್ಷಣಿಕವಾಗಿ ಮುಂದುವರೆದಂಥ ಜಿಲ್ಲೆ ಆದ್ರೂ ಸಹ ಗುರುಭವನ ನಮಗಿಲ್ಲ. ಆದ್ದರಿಂದ ತಕ್ಷಣವೇ ನಾವು ಗುರುಭವನವನ್ನು ಕಟ್ಟೋದಕ್ಕೆ ಕೈಗೊಳ್ಳಬೇಕಾಗಿದೆ. ಈ ಜಿಲ್ಲೆಯ ಸಮಸ್ತ ಶಿಕ್ಷಕರ ಆಶೀರ್ವಾದದಿಂದ ಮತ್ತು ಎಲ್ಲ ನಮ್ಮ ರಾಜಕೀಯ ಮುಖಂಡರತ್ವದಲ್ಲಿ ಅಥವಾ ರಾಜಕೀಯ ಮುಖಂಡರ ನೇತೃತ್ವದಲ್ಲಿ ಎಲ್ಲರ ಸಹಾಯವನ್ನು ಪಡೆದು ನಾವು ಇವತ್ತು ಏನು ಗುರುಭವನ ಕಟ್ಟೋದಕ್ಕೆ ನಾವೆಲ್ಲರೂ ಸಹ ನಮ್ಮ ತಂಡ ಜಾಗ್ರತೆಯಿಂದ ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಅದಕ್ಕೆ ಬೇಕಾಗತಕ್ಕಂಥ ಕೆಲಸಗಳನ್ನು ಕೈಗೊಳ್ಳೋದಕ್ಕೆ ನಾವು ಯಾರ್ಯಾರನ್ನ ಭೇಟಿ ಮಾಡಬೇಕು, ಯಾರ್ಯಾರ ಸೌಲಭ್ಯ ಪಡಿಬೇಕು, ಯಾರ್ಯಾರಿಂದ ಅನುಕೂಲ ಪಡಿಬೇಕು ಎಂಬತಕ್ಕಂಥದ್ದನ್ನ ಯೋಚನೆ ಮಾಡಿ ಗುರುಭವನ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತೇವೆ. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಪರಶಿವಮೂರ್ತಿ, ಉಪಾಧ್ಯಕ್ಷ KG ಕಾಳೇಗೌಡ, ಯಶೋಧ, ಪ್ರಧಾನ ಕಾರ್ಯದರ್ಶಿ TS ಚಿಕ್ಕಣ್ಣ, ಖಜಾಂಚಿ ಷಣ್ಮುಖಪ್ಪ, ಸಹ ಕಾರ್ಯದರ್ಶಿ BR ಅನ್ನಪೂರ್ಣಮ್ಮ, ಸಂಘಟನಾ ಕಾರ್ಯದರ್ಶಿ ಆರ್ ಮಂಜನ, ಜಯಲಕ್ಷ್ಮಮ್ಮರವರು ಪಾಲ್ಗೊಂಡಿದ್ದರು. ನೂತನ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿ ಪದಾಧಿಕಾರಿಗಳು ಇದೇ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್ ರವರನ್ನು ಗೌರವಿಸಿ ಮನವಿ ಸಲ್ಲಿಸಿದರು.
ರಾಜ್ಯದಲ್ಲಿರುವ ಕಡುಬಡವ ಬ್ರಾಹ್ಮಣರಿಗೆ ವಿವಿಧ ಯೋಜನೆಗಳಡಿ ನೆರವು ನೀಡಲಾಗುವುದೆಂದು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಸಚ್ಚಿದಾನಂದ ಮೂರ್ತಿರವರು ಹೆಗ್ಗೇರಿಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿರುವ ಕಡುಬಡವ ಬ್ರಾಹ್ಮಣರಿಗೆ ವಿವಿಧ ಯೋಜನೆಯಡಿ ನೆರವು ನೀಡುವುದೇ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಧ್ಯೇಯವಾಗಿದೆ ಎಂದು ಮಂಡಳಿ ಅಧ್ಯಕ್ಷ ಎಚ್ಎಸ್ ಸಚ್ಚಿದಾನಂದ ಮೂರ್ತಿ ತಿಳಿಸಿದರು. ತುಮಕೂರು ಸಮೀಪದ ಹೆಗ್ಗೇರಿಯಲ್ಲಿ ಕಾರ್ಯಕ್ರಮವೊಂದಕ್ಕೆ ಆಗಮಿಸಿದ್ದ ಅಧ್ಯಕ್ಷರನ್ನ ಅಮೋಗ ನ್ಯೂಸ್ ತಂಡವು ಭೇಟಿ ಮಾಡಿ ಮಾತನಾಡಿಸಿದಾಗ ಬ್ರಾಹ್ಮಣರಿಗೆ ಅಭ್ಯುದಯಕ್ಕೆ ವಿವಿಧ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುತ್ತಿರುವುದಾಗಿ ಹೇಳಿದರು. ಸರ್ಕಾರವು ಮಂಡಳಿಗೆ 50 ಕೋಟಿ ನೀಡಿದ್ದು ಆ ಹಣದ ಮೂಲ ವಿವಿಧ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತಿದೆ ಎಂದರು. ಮ್ಯಾಟ್ರಿಕ್ ನಂತರ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರ, ಚಾಣಕ್ಯ ಆಡಳಿತ ತರಬೇತಿ ಯೋಜನೆಯಡಿ ಐಎಎಸ್ ಐಪಿಎಸ್ ತರಬೇತಿಗೆ ಹೀಗೆ ವಿವಿಧ ರೀತಿಯಲ್ಲಿ ಅನುಕೂಲ ಕಲ್ಪಿಸಲಾಗುತ್ತಿದೆ ಎಂದರು. ಕರ್ನಾಟಕ ರಾಜ್ಯ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಆಗಿ ಒಂದು ವರ್ಷ ಆಗಿದೆ. ಯಡಿಯೂರಪ್ಪನವರು ಸರ್ವರಿಗೂ ಸಮಬಾಳು ಸರ್ವನಿಗೂ ಸಮಬಾಳು ಅನ್ನೋ ಹಿನ್ನೆಲೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಬ್ರಾಹ್ಮಣರಿಗೂ ಸಹಿತ ಸರ್ಕಾರದ ಎಲ್ಲ ಸವಲತ್ತುಗಳು ಸಿಗಬೇಕು, ಶೈಕ್ಷಣಿಕವಾಗಿ ಎಲ್ಲ ಸವಲತ್ತು ಸಿಗಬೇಕು ಅಂತೇಳಿ ಒಂದು ಪ್ರಾಧಿಕಾರವನ್ನು ಮಾಡಿದ್ದಾರೆ. ಕಳೆದ ಒಂದು ವರ್ಷಗಳಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಅಧ್ಯಯನವನ್ನು ಮಾಡಿ ಒಂದಿಷ್ಟು ಕಾರ್ಯಯೋಜನೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಚಾಣಕ್ಯ ಆಡಳಿತ ತರಬೇತಿ ಯೋಜನೆ ಅಡಿಯಲ್ಲಿ ಸುಮಾರು 161 ಜನ ವಿದ್ಯಾರ್ಥಿಗಳಿಗೆ ಕೇಂದ್ರದ ಸಂಕಲ್ಪದ ಮುಖಾಂತರ ಆನ್ಲೈನ್ ಮುಖಾಂತರ 161 ಜನ ವಿದ್ಯಾರ್ಥಿನಿಯರಿಗೆ ಫ್ರೀಯಾಗಿ ಐಎಎಸ್ ಐಪಿಎಸ್ ಅನ್ನು ತರಬೇತಿ ಕೊಡುವಂಥ ಯೋಜನೆ ಈಗಾಗಲೇ ಜಾರಿಗೆ ತಂದಿದ್ದೇವೆ. ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ ಅಂತ ಹೇಳಿ ಎಸ್ಎಸ್ಎಲ್ಸಿ ಪಾಸಾದಂಥ 36 ಜಿಲ್ಲೆಗಳಲ್ಲಿ ಸುಮಾರು 168 ವಿದ್ಯಾರ್ಥಿಗಳಿಗೆ ಮೊದಲನೇ ಬಹುಮಾನ, ಎರಡನೇ ಬಹುಮಾನ, ಮೂರನೇ ಬಹುಮಾನವನ್ನು 10,000 ರೂಪಾಯಿ, 15,000 ರೂಪಾಯಿ, 5,000 ರೂಪಾಯಿ ಥರ ಮೂರು ಬಹುಮಾನಗಳನ್ನು 168 ಜನಕ್ಕೆ ವಿತರಣೆ ಮಾಡಬೇಕು ಅಂತ ಈಗಾಗಲೇ ತುಮಕೂರು, ಮೈಸೂರು, ಚಿಕ್ಕಮಗಳೂರಿನಲ್ಲಾಗಿ ನಾಳೆ 6ನೇ ತಾರೀಕು ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂಥ 8 ಜಿಲ್ಲೆಗಳಿಗೆ ಮುಖ್ಯಮಂತ್ರಿಗಳ ಮುಖಾಂತರ ಆ ಒಂದು ಕಾರ್ಯಕ್ರಮವನ್ನು ಬ್ಯಾಂಕೆಟ್ ಹಾಲ್ನ ವಿಧಾನಸೌಧ ಬ್ಯಾಂಕೆಟ್ ಹಾಲ್ ಕೊಟ್ಟಿದ್ದೇವೆ. ಬರ್ತಕ್ಕಂಥ 1ನೇ ತಾರೀಕು ಶಾಂತಿಪಿನಿ ಶಿಕ್ಷಣ ಯೋಜನೆಯನ್ನು ತರೋದಕ್ಕೆ ಜಾರಿಯಲ್ಲಿ ತಂದಿದ್ದೇವೆ. ಮೆಟ್ರಿಕ್ ಪೂರ್ವ ಪಿ ಯು ಸಿ ಆದ ನಂತರ ಮಕ್ಕಳಿಗೆ ಅಲ್ಲ ಇವೆಲ್ಲವೂ ಸಹಿತ ತುಮಕೂರು ಜಿಲ್ಲೆಗೆ ಅಂತಂದರೆ ನಾವು ನಮ್ಗೆ ಕೊಡ್ತಕ್ಕಂಥ ಯೋಜನೆ ಆಯಾ ಜಿಲ್ಲೆಗೆ ಎಷ್ಟು ಬರುತ್ತೋ ಅಷ್ಟು ಕೊಡಬೇಕು ಅಂತ ವಿಶೇಷವಾಗಿ ಬ್ರಾಹ್ಮಣರ ಅಭಿವೃದ್ಧಿಯಿಂದ ನಮ್ಮ ಇದೇ ಸಂದರ್ಭದಲ್ಲಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರಾದ ರಾಜೇಂದ್ರ ಪ್ರಸಾದ್, ರಂಗ ವಿಠಲ್, ಹೆಗ್ಗೇರಿಯ ಶುಕ್ಲ ಯಜುಶಾಖ ಸಂಘದ ಗೌರವ ಅಧ್ಯಕ್ಷ ರಂಗನಾಥ್, ಕಾರ್ಯದರ್ಶಿ ಆರ್ ಎಸ್ ಚಂದ್ರಶೇಖರ ರಾವ್ ಮತ್ತಿತರರು ಹಾಜರಿದ್ದರು. ತುಮಕೂರಿನ ವಿವಿಧೆಡೆ ಹಾಡು ಹಗಲೆ ಮೊಬೈಲ್ ಪರ್ಸ್ಗಳನ್ನು ದೋಚುತ್ತಿರುವ ಆರೋಪಿಗಳನ್ನು ಬಂಧಿಸಲು ತಂಡ ರಚಿಸಲಾಗಿದೆ ಎಂದು ಅಡಿಷನಲ್ ಎಸ್ಪಿ ಉದೇಶ್ವರವರು ಹೇಳಿದ್ದಾರೆ. ಹಾಡು ಹಗಲೆ ಜನನಿ ಬೀಡ ರಸ್ತೆಗಳಲ್ಲಿ ಪರ್ಸ್, ಮೊಬೈಲ್ ಮತ್ತು ಬೆನ್ನಿ ಬ್ಯಾಗ್ ಅನ್ನ ದೋಚುತ್ತಿರುವ ವ್ಯಕ್ತಿಯನ್ನ ಬಂಧಿಸಲು ತಂಡವನ್ನ ರಚಿಸಲಾಗಿದೆ ಎಂದು ಅಡಿಷನಲ್ ಎಸ್ಪಿ ಉದೇಶ್ವರವರು ಹೇಳಿದ್ದಾರೆ. ತುಮಕೂರಿನ ಮಂಡಿಪೇಟೆ ಮತ್ತಿತರ ಪ್ರದೇಶಗಳಲ್ಲಿ ಮೊಬೈಲ್ಗಳನ್ನ, ಪರ್ಸ್, ವೆನಿಟಿ ಬ್ಯಾಗ್ಗಳನ್ನ ಕಿತ್ತುಕೊಂಡು ಹೋಗುತ್ತಿರುವ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈ ದೂರಿನ ಅನ್ವಯ ಆರೋಪಿಯನ್ನ ಬಂಧಿಸಲು ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಡಿಷನಲ್ ಎಸ್ಪಿ ಉದೇಶ್ ಹೇಳಿದ್ದಾರೆ. ಸಿಟಿ ಸಬ್ಡಿವಿಷನ್, ತುಮಕೂರು ಸಿಟಿ ಸಬ್ಡಿವಿಷನ್ ಟೌನ್ ಪೊಲೀಸ್ ಠಾಣಾ ಲಿಮಿಟ್ಸಲ್ಲಿ ನಿನ್ನೆ 3 FIR ಆಗಿದ್ದಾವೆ. 392 IPC ಕೆಳಗಡೆ, ಅಂದರೆ ರಾಬರಿ ಕೆಳಗಡೆ. ಇದರಲ್ಲಿ 3 ಜನದ ಕಂಪ್ಲೇಂಟ್ ಸಾರಾಂಶ ಏನಿದೆ ಅಂತ ಹೇಳಿದ್ರೆ, ಅವರು ಪಿಗ್ಮಿ ಕಲೆಕ್ಟರ್ಸು ಮತ್ತು LIC ಏಜೆಂಟ್ಸ್ ಇರ್ತಾರೆ. ಇವರನ್ನು ಒಂದು ಬೈಕಲ್ಲಿ ಬಂದು ಒಬ್ಬ ವ್ಯಕ್ತಿ ಅವರು ಪಿಗ್ಮಿ ಕಲೆಕ್ಷನ್ ಅಮೌಂಟು ಅಥವಾ LIC ಕಲೆಕ್ಷನ್ ಅಮೌಂಟ್ ಏನಿದೆ ಅದನ್ನು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಿರ್ಬೇಕಾದ್ರೆ ಕಿತ್ಕೊಂಡು ಹೋಗಿದ್ದಾನೆ ಅಂತೇಳಿ. ಇಂಥ ಕಂಪ್ಲೇಂಟು ಸುಮಾರು ಈಗಾಗಲೇ ನಮ್ಮಲ್ಲಿ ಈ ಮೊಬೈಲ್ ಕಿತ್ಕೊಂಡು ಹೋಗೋದು, ಪರ್ಸ್ಗಳನ್ನು ಕಿತ್ಕೊಂಡು ಹೋಗೋದು ಈ ಮಂಡಿಪೇಟೆ ಏರಿಯಾದಲ್ಲಿ, ಸ್ಪೆಷಲಿ ಕಮರ್ಷಿಯಲ್ ಏರಿಯಾದಲ್ಲಿ, ಮತ್ತು ಎಲ್ಲಿ ಜಾಸ್ತಿ ಜನಸಂದಣಿ ಇರುತ್ತೆ ಅಂಥ ಏರಿಯಾಗಳನ್ನು ಟಾರ್ಗೆಟ್ ಮಾಡಿಕೊಂಡು ಒಬ್ಬ ವ್ಯಕ್ತಿ ಕಿತ್ಕೊಂಡು ಹೋಗ್ತಿದ್ದಾನೆ ಅಂಥೇಳಿ ನಿನ್ನೆ 3 ಬಂದಿದೆ. ಒಟ್ಟು ಈಗಾಗಲೇ 4+4 ಮೊಬೈಲ್ 4 ಮತ್ತು ಪರ್ಸ್ಗಳು 4, ಒಟ್ಟು 8 ಆಫೆನ್ಸು ಆಗಿದ್ದಾವೆ. ಈ 8 ಕೂಡ ಈಗಾಗಲೇ FIR ಆಗಿದ್ದಾವೆ. ಇದು 1 ತಿಂಗಳು ಅಥವಾ 1.5 ತಿಂಗಳು ಅಂತರದಲ್ಲಿ. ಈ ಬಗ್ಗೆ ಈಗಾಗಲೇ ನಾವು ಟೀಮ್ನ ಮಾಡಿದ್ದೀವಿ. ನಮ್ಮ ಟೌನ್ ಪೊಲೀಸ್ ಸ್ಟೇಷನ್ PSI ಮತ್ತು ಟೌನ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಈಗಾಗಲೇ ಟೀಮ್ ಮಾಡಿದ್ದೀವಿ. ಮಾಹಿತಿ ಇದೆ, ನಾವು ಇಮಿಡಿಯೇಟು ಅರೆಸ್ಟ್ ಮಾಡಿ ಕ್ರಮ ತಗೊಂತೀವಿ. ಈಗಾಗಲೇ ನಾವು ಭಯಪಡೋ ಅವಶ್ಯಕತೆಯಿಲ್ಲ ಸಾರ್ವಜನಿಕರು. ಈ ಸಂಬಂಧ ಈಗಾಗಲೇ ನಾವು ಅವೇರ್ನೆಸ್ ಮೂಡಿಸೋ ಕಾರ್ಯಕ್ರಮನ, ಅಂದರೆ ಮಂಡಿಪೇಟೆ ಮತ್ತು ಏನು ಕಮರ್ಷಿಯಲ್ ಏರಿಯಾ ಬರುತ್ತೆ ಅದರಲ್ಲಿ ನಾವು ಈಗಾಗಲೇ ಮೈಕ್ ಹಾಕ್ಕೊಂಡು ಈಗಾಗಲೇ ನಾವು ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ. ಯಾರೂ ಭಯಪಟ್ಕೊಳ್ಳೋ ಅಗತ್ಯ ಇಲ್ಲ.
ನಮ್ಮ ಪೊಲೀಸರು ಕೂಡ ಪಿಕೆಟಿಂಗ್ ಹಾಕಿದ್ದೀವಿ ಇದರ ಜೊತೆಗೆ ಇಮಿಡಿಯೇಟ್ ಟೀಮ್ಗಳು ನಮ್ಮ ಟೀಮ್ಗಳು ಕಾರ್ಯಪ್ರವೃತ್ತರಾಗಿದ್ದಾವೆ ಇಮಿಡಿಯೇಟ್ ಅರೆಸ್ಟ್ ಮಾಡೋಕ್ಕೆ ಸಹ ಮಾಡ್ತೀವಿ ಸಿಸಿಟಿವಿ ಫುಟೇಜ್ ಏನಾದರೂ ಐಡೆಂಟಿಫೈ ಇದೆ ಅಂತ ಹಿಂದೆ ಹಳೆ ಗ್ಯಾಂಗ್ ಏನಾದರೂ ಈ ಥರ ಮಾಡ್ತಾ ಇಲ್ಲ ಗ್ಯಾಂಗ್ ಅಂತ ಇಲ್ಲಿ ಇಲ್ಲಿ ಒಬ್ಬನೇ ವ್ಯಕ್ತಿ ಮಾಡ್ತಿರೋದು ಫುಟೇಜ್ ಕೂಡ ಸಿಕ್ಕಿದೆ ನಮಗೆ ಅದ್ರ ಮುಖಾಂತರ ನಾವು ಇನ್ವೆಸ್ಟಿಗೇಷನ್ ಈಗ ಈಗಾಗಲೇ ನಾವು ಕಂಪ್ಲೇಂಟ್ಗೆ ವಿಚಾರ ಮಾಡಿದಾಗ ಮತ್ತು ಅವರ ಚಹರೆಗಳನ್ನು ನೋಡಿದಾಗ ಎಲ್ಲ ಕಡೆ ಒಬ್ಬನೇ ವ್ಯಕ್ತಿ ಮಾಡಿದ್ದಾನೆ ಅಂಥೇಳಿ ನಮ್ಮ ಗಮನಕ್ಕೆ ಬಂದಿದೆ ಅದೇ ಮೂಲಕ ಅದೇ ಇದನ್ನ ಇಟ್ಕೊಂಡು ಎಳೆಯನ್ನು ಇಟ್ಕೊಂಡು ನಾವು ಈಗಾಗಲೇ ಇನ್ವೆಸ್ಟಿಗೇಷನ್ ತೊಡಗಿದ್ದೀವಿ ಅದೇ ಈಗ ಪಿಗ್ಮಿ ಕಲೆಕ್ಷನ್ನವರು ಮತ್ತು ಎಲ್ ಐ ಸಿ ಏಜೆನ್ಸು ಏನು ಮಾಡ್ತಾರೆ ಅಂದರೆ ಪ್ರತಿ ಅಂಗಡಿಗೆ ಹೋಗಿ ಕಮರ್ಷಿಯಲ್ ಏರಿಯಾದಲ್ಲಿ ಪ್ರತಿ ಅಂಗಡಿಗೆ ಹೋಗಿ ಪಿಗ್ಮಿ ಕಲೆಕ್ಟ್ ಮಾಡ್ತಾರೆ ಇದನ್ನು ಗಮನಿಸಿದ್ದವರೇ ಗಮನಿಸಿದ್ದವನೇ ಮಾಡಿದ್ದಾನೆ ಅಂಥೇಳಿ ಮಾಹಿತಿ ಇದೆ ಅದನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದೀವಿ ಈಗಾಗಲೇ ನಮಗೆ ನಿನ್ನೆ ಬಂದಿರೋದ್ರಲ್ಲಿ ಒಂದರಲ್ಲಿ ಸುಮಾರು 1,00,000 ಇನ್ನೊಂದರಲ್ಲಿ 2,500 ಕ್ಯಾಶು ಮತ್ತು ಇನ್ನೊಂದರಲ್ಲಿ 88,000 ಕ್ಯಾಶು ನಿನ್ನೆ 3 ಎಫ್ ಐ ಆರ್ ಆಗಿರೋದ್ರಲ್ಲಿ ಹೌದು ಯೂನಿವರ್ಸಿಟಿದು ಚೈನ್ ಸ್ನ್ಯಾಚಿಂಗ್ ಆಗಿದೆ ಯೂನಿವರ್ಸಿಟಿ ಹತ್ರ ಯೂನಿವರ್ಸಿಟಿ ಹಿಂಭಾಗದಲ್ಲಿ 5:30 ಟೈಮಲ್ಲಿ ಒಬ್ಬಳು ಲೇಡಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಹಿಂದ್ಗಡೆಯಿಂದ ಬಂದು ಕಿತ್ಕೊಂಡು ಹಾಗೆ ಯೂನಿವರ್ಸಿಟಿ ಒಳಗಡೆ ನೆಗೆದು ಹೋಗಿದ್ದಾನೆ ಇದೊಂದು ಅದೇ ದಿನ ಇನ್ನೊಂದು ಕ್ಯಾಸಂದ್ರ ಗಿರಿನಗರ ಲಿಮಿಟ್ಸಲ್ಲಾಗಿದೆ ಒಟ್ಟು 2 ಆಗಿದೆ ಅದು ಒಂದೇ ದಿನ ಇಲ್ಲ ಅಮೌಂಟ್ ಏನಿಲ್ಲ ಅದು ಚೈನ್ ಅಷ್ಟೇ ಚೈನ್ 50 ಗ್ರಾಮ್ ಇಲ್ಲ ಇಲ್ಲ ಅದನ್ನು ಎನ್ಕ್ವೈರಿ ಮಾಡ್ತಾಯಿದ್ವಿ ನಾವು ಇನ್ವೆಸ್ಟಿಗೇಷನಲ್ಲಿ ನೋಡ್ತಾಯಿದ್ದೀವಿ ಫುಟೇಜ್ ಕೂಡ ಸಿಕ್ಕಿದೆ ನಾವು ಇಲ್ಲ ಎಲ್ಲ ಮರ್ಡರ್ ಕೇಸ್ ಇರ್ಬೋದು ಮತ್ತು ಈ ರಾಬ್ರಿ ಕೇಸ್ ಇರ್ಬೋದು ಸುಮಾರು ಕೇಸನ್ನು ನಮ್ಮ ಟೌನ್ ಲಿಮಿಟ್ಸಲ್ಲೇ ಪತ್ತೆ ಹಚ್ಚಿದ್ದೀವಿ ಮರ್ಡರ್ ಕೇಸ್ ಅಂತೂ ಆಲ್ಮೋಸ್ಟ್ ಎಲ್ಲವೂ ಟ್ರೇಸ್ ಆಗಿದ್ದಾವೆ ಅದರಿಂದ ಇವನು ಕೂಡ ಈಗಾಗಲೇ ಟೀಮ್ಗಳನ್ನು ಮಾಡಿದ್ದೀವಿ ನಾವು ಪತ್ತೆ ಹಚ್ಚ ಕರೆ ಮಾಡಿ ದೇವನಹಳ್ಳಿ ತಾಲೂಕು ತಿಂಡ್ಲು ಗ್ರಾಮದಲ್ಲಿ ವಿವಿಧ ಪಕ್ಷಗಳ ಬೆಂಬಲಿತ ಅಭ್ಯರ್ಥಿಗಳು ಈರಣ್ಣಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರ ನಡೆಸಿದರು ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿಯ ಜಾಲಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತಿಂಡ್ಲು ಗ್ರಾಮದ ಈರಣ್ಣಸ್ವಾಮಿ ದೇವಾಲಯದಲ್ಲಿ ಮತಯಾಚನೆಗೂ ಮುನ್ನ ಪೂಜೆ ಸಲ್ಲಿಸಿದರು ಇದೇ 27ರಂದು ನಡೆಯುವ ಲೋಕಲ್ ಫೈಟ್ ಚುನಾವಣೆಗೆ ಎಲ್ಲ ಪಕ್ಷಗಳ ಬೆಂಬಲಿತ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರ ಮಾಡುತ್ತಿದ್ದು ಇಂದು ಜಾಲಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತಿಂಡ್ಲು ಗ್ರಾಮದಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳ ಪರ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಬ್ಯಾಟಿಂಗ್ ಮಾಡಿದರು ದೇವನಹಳ್ಳಿ ಕ್ಷೇತ್ರದ ಶಾಸಕನಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಪಡೆದ ಹಣದಿಂದ ಪಕ್ಷಾತೀತವಾಗಿ ಕೆಲಸ ಮಾಡಿದ್ದೇನೆ ಕೋವಿಡ್ ಸಂದರ್ಭದಲ್ಲಿ ಸಹ ಬಹಳಷ್ಟು ಜನರಿಗೆ ಕಷ್ಟದಲ್ಲಿ ಇರುವವರಿಗೆ ಸ್ಪಂದಿಸಿ ಆರೋಗ್ಯ ಧಾನ್ಯದ ಕಿಟ್ ವಿತರಿಸಿದ್ದೇನೆ ಜನ ಇದನ್ನೆಲ್ಲ ಖಂಡಿತ ಪರಿಗಣಿಸುತ್ತಾರೆ ಈ ವ್ಯಾಪ್ತಿಗೆ ಬರುವ 25 ಗ್ರಾಮ ಪಂಚಾಯತಿಗಳಲ್ಲಿ ಜೆಡಿಎಸ್ ಬೆಂಬಲಿತರೇ ಚುನಾಯಿತರಾಗಬೇಕು ಎನ್ನುವ ಆಶಯವಿದೆ ಗ್ರಾಮಗಳ ಸಮಗ್ರ ಅಭಿವೃದ್ಧಿಯಾಗಲು ಉತ್ತಮ ನಾಯಕರನ್ನು ಆರಿಸಲು ಜನರಲ್ಲಿ ಮನವಿ ಮಾಡುತ್ತೇನೆ ಹಿಂದೆ ಇದ್ದ ಜೆಡಿಎಸ್ ಬೆಂಬಲಿತ ಸದಸ್ಯರು ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದು ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಬೆಂಬಲಿಸಲು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮನವಿ ಮಾಡಿದ್ದರು ದೇವನಹಳ್ಳಿ ತಾಲೂಕಿನ ನಾನು ಶಾಸಕನಾಗಿ ಆಯ್ಕೆಯಾದಂಥ 2.5 ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಮತ್ತು ಏನು ಮುಖ್ಯಮಂತ್ರಿ ಪರಿಹಾರ ನಿಧಿಯಲ್ಲಿ ಪಕ್ಷಾತೀತವಾಗಿ ನಾವು ಹಣವನ್ನು ಬಿಡುಗಡೆ ಮಾಡಿ ತಂದುಕೊಟ್ಟಿರೋದು ಕೋವಿಡ್ ಪರಿಸ್ಥಿತಿಯಲ್ಲೂ ಕೂಡ ಜನಗಳ ಕಷ್ಟ ಸುಖಕ್ಕೆ ಸ್ಪಂದಿಸಿ ರೇಷನ್ ಕಿಟ್ ಕೊಟ್ಟಿರೋದು ಇದನ್ನೆಲ್ಲ ಜನತೆ ಸೂಕ್ಷ್ಮವಾಗಿ ಗಮನಿಸಿ ಇಡೀ ತಾಲೂಕಿನಲ್ಲಿ ಈಗ ನಡೀತಾ ಇರತಕ್ಕಂಥ 20 ಪಂಚಾಯಿತಿಗಳು ತುಬ್ಗೆರೆ ಹೋಬಳಿ 5 ಪಂಚಾಯಿತಿಗಳು ಹೊರತುಪಡಿಸಿ ಎಲ್ಲ ಇನ್ಕ್ಲೂಡಿಂಗ್ 25 ಪಂಚಾಯಿತಿನೂ ಜೆ ಡಿ ಎಸ್ಗೆ ಗೆಲ್ಲಬೇಕು ಪ್ರತಿಯೊಬ್ಬರು ಇದನ್ನು ಸೂಕ್ಷ್ಮವಾಗಿ ಮಾಧ್ಯಮದ ಮೂಲಕ ನಾನು ಜನತೆಯಲ್ಲಿ ಕೇಳೋದೇನೆಂದರೆ ಎಲ್ಲರೂ ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ವೈಯಕ್ತಿಕವಾಗಿ ತಾನು ಗ್ರಾಮಕ್ಕೆ ಬಂದು ಭೇಟಿಯಾಗೋಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಹಲವಾರು ಗ್ರಾಮಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಸರಿ ಮಾಡೋದ್ರಲ್ಲಿ ಸಮಯ ವ್ಯರ್ಥ ಮಾಡಿದ್ದೀವಿ ಮತದಾರರು ನಿರ್ಧಾರ ಮಾಡಿ ಯಾರಿಗೆ ಕೊಟ್ಟರೆ ನಮ್ಮ ಕೆಲಸ ಮಾಡ್ತಾರೆ ಅನ್ನೋದ್ರನ್ನ ಅವರು ಸೂಕ್ಷ್ಮವಾಗಿ ಗಮನಿಸಿರ್ಬೇಕು ಈ ಹಿಂದೆ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬಣ್ಣವ್ರ ಮಿಸ್ಸಸ್ ಇಲ್ಲಿ ನಮ್ಮ ಕೆಂಪರಾಜ್ ಅವರು ಸೌಮ್ಯ ಮೇಡಮ್ ಅವರು ಎಲ್ಲ ಒಗ್ಗಟ್ಟಿಂದ ಕೆಲಸ ಮಾಡಿ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಮೊದಲನೇ ಪ್ರಾಶಸ್ತ್ಯ ನಾವು ಜಲ್ಲಿ ಪಂಚಾಯಿತಿ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ 2.5 ವರ್ಷ ನನ್ನ ಅಧಿಕಾರಿಯಾಗಿದ್ದೀನಿ ಇಡೀ ತಾಲೂಕಿನಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಮಾಡಿ ಚಿತ್ರಣನ ಬದಲಾವಣೆ ಮಾಡೋದಕ್ಕೆ ನಮ್ಮ ಪಕ್ಷ ಬೆಂಬಲಿಸಬೇಕು ಅಂತೇಳಿ ನಿಮ್ಮ ಮುಖಾಂತರ ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಮತದಾರ ಬಂಧುಗಳಲ್ಲಿ ನನ್ನ ತಂದೆ ತಾಯಿಗಳಲ್ಲಿ ನಾನು ಇಲ್ಲಿಂದನೇ ನಾನು ನಮಸ್ಕಾರ ಮಾಡಿ ಅವರ ಹತ್ರ ಮನವಿ ಮಾಡ್ಕೊಂಡಿದ್ದೀನಿ
ಈ ವೇಳೆಯಲ್ಲಿ ಕಾಂಗ್ರೆಸ್ ಪಕ್ಷ ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದ ಮುನಿಶಮ್ಮಪ್ಪ, ನಾಗೇಶ್, ರಾಜಣ್ಣ, ಮುನಿಶಮ್ಮಪ್ಪ ಇನ್ನು ಹಲವರನ್ನ ಪಕ್ಷದ ಶಾಲು ಹಾಕಿ ಪಕ್ಷಕ್ಕೆ ಸೇರ್ಪಡೆ ಮಾಡಿದ್ದರು. ಈ ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಣ್ಣಪ್ಪ, ತಾಲೂಕು ಪ್ರಧಾನ ಕಾರ್ಯದರ್ಶಿ ರವೀಂದ್ರ, ತಾಲೂಕು ಯುವ ಘಟಕದ ಅಧ್ಯಕ್ಷ ಭರತ್, ಪಿಆರ್ಡಿ ಬ್ಯಾಂಕ್ ಅಧ್ಯಕ್ಷ ಮುನಿರಾಜ್, ಮುಖಂಡರಾದ ಕಾಮೇನಹಳ್ಳಿ ರಮೇಶ್, ವೆಂಕಟೇಶ್ ಇನ್ನು ಹಲವು ಮುಖಂಡರು ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ಕಡೆಗೆ ಹೊರಟ ದಿವ್ಯಾಂಗ ಸೈನಿಕರನ್ನ ಪುಷ್ಪಮಳೆಗೈದು ಅದ್ದೂರಿ ಸ್ವಾಗತ ನೀಡಿದರು. ದಿವ್ಯಾಂಗ ಜನರಲ್ಲಿ ಆತ್ಮಸ್ಥೈರ್ಯ ತುಂಬಲು ಮಾಜಿ ದಿವ್ಯಾಂಗ ಸೈನಿಕರು ಸೈಕಲ್ ಜಾಥಾವನ್ನ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಡೆಸುತ್ತಿದ್ದಾರೆ. ಕಾಶ್ಮೀರದಿಂದ ಕನ್ಯಾಕುಮಾರಿ ಕಡೆಗೆ ಹೊರಟ ದಿವ್ಯಾಂಗ ಸೈನಿಕರನ್ನ ಚಿಕ್ಕಬಳ್ಳಾಪುರದ ಪೇರಸಂದ್ರದ ಬಳಿ ಸ್ಥಳೀಯ ಯುವಕರು ಪುಷ್ಪಮಳೆಗೈದು ಅದ್ದೂರಿ ಸ್ವಾಗತ ನೀಡಿದ್ದರು. ದೇಶ ಕಾಯುತ್ತಿರುವ ಸೈನಿಕ ಯಾವುದಕ್ಕೂ ಧೃತಿಗೆಡುವುದಿಲ್ಲ. ಯುದ್ಧದಲ್ಲಿ ಬಂದೂಕು ಬಾಂಬುಗಳಿಗೆ ಎದೆಯೊಡ್ಡಿ ತಮ್ಮ ಕೈಕಾಲು ಕಳೆದುಕೊಂಡರೂ ಆತ್ಮಸ್ಥೈರ್ಯ ಕಳೆದುಕೊಂಡಿಲ್ಲ. ಕೈಕಾಲು ಕಳೆದುಕೊಂಡಿದ್ದರೂ ನೂರಾರು ಕಿಲೋಮೀಟರ್ ಗಟ್ಟಲೆ ಸೈಕಲ್ ತುಳಿದು ಸಂಯಮಿಸಿಕೊಂಡಿದ್ದಾರೆ. ನವೆಂಬರ್ 16ರಂದು ಕಾಶ್ಮೀರ ಬಿಟ್ಟು ಜನವರಿ 1ಕ್ಕೆ ಕನ್ಯಾಕುಮಾರಿ ಸೇರಲಿರುವ ಸೈನಿಕರ ತಂಡವನ್ನ ಪೇರೆಸಂದ್ರದ ಯುವಕರು ಪುಷ್ಪಮಳೆಗೈದು ರಾಷ್ಟ್ರಧ್ವಜ ಹಿಡಿದು ಜನಗಣಮನ ಹಾಡಿ ಸ್ವಾಗತಿಸಿ ಬೀಳ್ಕೊಡಲಾಯಿತು. ಅಂಗವಿಕಲರಲ್ಲಿ ಮನೋಸ್ಥೈರ್ಯ ತುಂಬಲು ಬಿಎಸ್ಎಫ್ ಮತ್ತು ಆದಿತ್ಯ ಹೈದರಾಬಾದ್ ಮೆಹ್ತಾ ಫೌಂಡೇಶನ್ ಇಂದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸೈಕ್ಲಿಂಗ್ ಕೈಗೊಂಡಿದ್ದು ನವೆಂಬರ್ 19ರಂದು ನಿಷಾದ್ ಬಾಗ್ ಶ್ರೀನಗರದಿಂದ ಹೊರಟ ಪ್ಯಾರಾ ಸೈಕ್ಲಿಂಗ್ ತಂಡ ಡಿಸೆಂಬರ್ 31ರಂದು ಕನ್ಯಾಕುಮಾರಿ ಸೇರಲಿದ್ದಾರೆ. ಇಂದು ಬೆಳಗ್ಗೆ ಅನಂತಪುರದಿಂದ ಹೊರಟ ಪ್ಯಾರಾ ಸೈಕ್ಲಿಂಗ್ ತಂಡ ಬಾಗೇಪಲ್ಲಿ ಮೂಲಕ ಕರ್ನಾಟಕವನ್ನ ಪ್ರವೇಶಿಸಿದ್ದು ಬಾಗೇಪಲ್ಲಿ ಬಾರ್ಡರ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಎಸ್ಪಿ ಮಿಥುನ್ ಕುಮಾರ್ ಅಧಿಕೃತವಾಗಿ ಸ್ವಾಗತಿಸಿದರೆ, ಚಿಕ್ಕಬಳ್ಳಾಪುರ ತಾಲೂಕು ಆರೋಗ್ಯ ಸಚಿವರ ತವರು ಪೇರೆಸಂದ್ರದಲ್ಲಿ ನೂರಾರು ಯುವಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ರಾಷ್ಟ್ರಧ್ವಜ ಹಿಡಿದು ಬ್ಯಾಂಡ್ ಸೆಟ್ನೊಂದಿಗೆ ಸೈಕ್ಲಿಂಗ್ನಲ್ಲಿ ಪಾಲ್ಗೊಂಡು ದಿವ್ಯಾಂಗ ಸೈನಿಕರಿಗೆ ಪುಷ್ಪ ಮಳೆಗೈದು ಅದ್ದೂರಿ ಸ್ವಾಗತ ಬಯಸಿದ್ದರು. ಪೇರೆಸಂದ್ರ ಯುವ ಮುಖಂಡ ವಿಜಯ್ ಕುಮಾರ್ ಮಾತನಾಡಿ, ಇವತ್ತು ನಮಗೊಂದು ಸುದಿನ. ದೇಶ ಕಾಯುವ ಯೋಧರು ನಮ್ಮೂರಿಗೆ ಬಂದಿದ್ದಾರೆ. ಅವರಿಗೆ ಊಟ ಕೊಟ್ಟು ಒಂದು ದಿನ ನಮ್ಮೂರಲ್ಲಿ ಇಟ್ಟುಕೊಂಡು ಕಳುಹಿಸಿ ಕೊಡುವ ಭಾಗ್ಯ ಸಿಕ್ಕಿದೆ. ಅದಕ್ಕಾಗಿ ನಾವು ಸಂತೋಷ ಪಡುತ್ತೇವೆ ಎಂದರು. ಇವತ್ತು ಏನು ಈ ಸೈಕಲ್ ಜಾಥಾನಲ್ಲಿ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಇವತ್ತು ಏನು ಸೈಕಲ್ ಜಾಥಾ ಹೋಗಿದ ಹೊರಡಿದ್ದಾರೋ BSF ನ 15 ಜನ ಹಾಗೂ ದಿವ್ಯಾಂಗರಾದ ಒಂದು ಸುಮಾರು 9 ಜನ ಮತ್ತು ಅವ್ರ ಜೊತೆಗೆ ಒಂದು 8 ಜನ ಒಟ್ಟು 30 ಜನ ಇವತ್ತು ಸೈಕಲ್ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆ ಇಡೀ ದೇಶದಲ್ಲಿ ಎಲ್ಲ ಕಡೆಯೂ ಸ್ವಾಗತ ಸಿಕ್ಕಿದ್ದು. ಇವತ್ತು ನಮ್ಮ ಕರ್ನಾಟಕಕ್ಕೂ ಪ್ರವೇಶ ಸಿಕ್ಕಾಗ ನಮ್ಮ ಗ್ರಾಮದ ಎಲ್ಲ ಯುವಕರು ಸಹ ನಮ್ಮ ಅಣ್ಣ ರವೀಂದ್ರ ರೆಡ್ಡಿಯವರು ಮತ್ತು ಈ ಗ್ರಾಮದ ಡಾಕ್ಟರ್ ಸುಧಾಕರ್ ಅವರು ಆರೋಗ್ಯ ಸಚಿವರು ಆಗಿದ್ದಾರೆ. ಅವರ ಸ್ವಗ್ರಾಮದಲ್ಲಿ ನಾವು ಅದ್ದೂರಿಯಾಗಿ ಇವರನ್ನು ಸನ್ಮಾನಿಸಬೇಕು, ಅವರನ್ನು ಸ್ವಾಗತಿಸಬೇಕು ಅಂತ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ವಿ. ಅದೇ ರೀತಿ ಇವತ್ತು ಅವರಿಗೆ ಭವ್ಯವಾದ ಸ್ವಾಗತವನ್ನು ನಾವು ಕೊಟ್ಟಿವಿ. ಇವರು ಇವತ್ತು ಇವರು ಇವ್ರ ಉದ್ದೇಶ ಏನು ಅಂದರೆ, ಇವರು ಈ ದಿವ್ಯಾಂಗಗಳು ದೇಶದಲ್ಲಿ ಎಲ್ಲ ಕಡೆ ಇದ್ದಾರೆ, ಅದರಿಂದ ಅವರನ್ನೆಲ್ಲ ಗುರುತಿಸಿ ಆದಿತ್ಯ ಫೌಂಡೇಶನ್ ಕಡೆಯಿಂದ ಫಂಡ್ ರೈಸ್ ಮಾಡೋದಕ್ಕೆ ಮತ್ತು ಇಂಥ ದಿವ್ಯಾಂಗಗಳು ದೇಶ ಸೇವೆಗೆ ಎಲ್ಲದರಲ್ಲೂ ನಾವು ರೆಡಿಯಾಗಿರ್ತೀವಿ, ಈ ದೇಶಕ್ಕಾಗಿ ನಾವು ಹೋರಾಟ ಮಾಡ್ತೀವಿ ಅನ್ನೋ ಒಂದು ಆಲ್ ಅಕ್ರಾಸ್ ದ ಲೆಂತ್ ಆಫ್ ದ ಕಂಟ್ರಿ ಆ್ಯಂಡ್ ದಿ ಟೀಮ್ ಕಂಪೋಸಿಷನ್ ಆಫ್ ದಿಸ್ BSF ಪ್ಯಾರಾಸೈಕ್ಲಿಂಗ್ ಕಾಂಪಿಟಿಷನ್ ಇನ್ಫಿನಿಟಿ ರೈಡ್ 2020 ಇಸ್ 30 participants, 15 ಫ್ರಾಮ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಆ್ಯಂಡ್ 15 ಫ್ರಾಮ್ ಆದಿತ್ಯ ಮೆಹ್ತಾ ಫೌಂಡೇಶನ್ ಹೈದರಾಬಾದ್, ಆಫ್ ವಿಚ್ 5 divyangs ಫ್ರಾಮ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಆ್ಯಂಡ್ 5 divyangs ಫ್ರಾಮ್ ಆದಿತ್ಯ ಮೆಹ್ತಾ ಫೌಂಡೇಶನ್. ಫ್ರಾಮ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಬಾರ್ಡರ್ಮೆನ್ ಹೂ ಹ್ಯಾವ್ ಲಾಸ್ಟ್ ದೇರ್ ಲಿಮ್ಸ್ ಇನ್ ಲೈನ್ ಆಫ್ ಡ್ಯೂಟಿ ವೈಲ್ ಡಿಪ್ಲಾಯ್ಡ್ ಆನ್ ಲೈನ್ ಆಫ್ ಕಂಟ್ರೋಲ್ ಆರ್ ಆನ್ ಆಕ್ಟಿವ್ ಬಾರ್ಡರ್ ಡ್ಯೂಟಿ, ದೇ ಲಾಸ್ಟ್ ದೇರ್ ಲಿಮ್ ಆ್ಯಂಡ್ ದೇ ಹ್ಯಾವ್ ಟೇಕನ್ ಪ್ಯಾರಾಸ್ಪೋರ್ಟ್ಸ್ ಆ್ಯಂಡ್ ಒನ್ ಮೆಡಲ್ ಫಾರ್ ದ ಕಂಟ್ರಿ ಆರ್ ರಿಪ್ರೆಸೆಂಟಿಂಗ್ ಹಿಯರ್ ಇನ್ ದಿಸ್ BSF ಪ್ಯಾರಾಸೈಕ್ಲಿಂಗ್ ಎಕ್ಸ್ಪೆಡಿಷನ್. ಸರ್, ವಾಟ್ ಪರ್ಪಸ್? ಇನ್ನು ಈ ವೇಳೆಯಲ್ಲಿ ಹೈದರಾಬಾದ್ ಮೆಹ್ತಾ ಫೌಂಡೇಶನ್ ಸಿಇಒ ಇಂದಿರಾ ಪೆನಗೋಲು, ಗ್ರಾಮದ ಮುಖಂಡರಾದ ರವಿಕುಮಾರ್, ಸುನೀಲ್ ಕುಮಾರ್, ಕರವೇ ವಿಜಯ್ ಕುಮಾರ್ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ 60 ವಿಕಲಚೇತನರಿಗೆ ಸಾಧನ ಸಲಕರಣೆಗಳನ್ನು ವಿತರಿಸಲಾಯಿತು.
ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜನಮಂಗಳ ಕಾರ್ಯಕ್ರಮದ ಅಡಿಯಲ್ಲಿ ತಾಲೂಕಿನ ಸುಮಾರು 60 ವಿಕಲಚೇತನರಿಗೆ ಸಾಧನ ಸಲಕರಣೆಗಳನ್ನು ವಿತರಿಸಿದರು. ನಗರದ ಶ್ರೀ ಕಾಳಿಂಬ ಕಮ್ಮಟೇಶ್ವರ ಸಮುದಾಯ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಇವು ಚಂದ್ರಕಾಂತ್ ಮಾತನಾಡಿದರು. ಧರ್ಮಾಧಿಕಾರಿಗಳಾದ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆರವರು ದೂರದೃಷ್ಟಿಯ ಫಲವಾಗಿ ಒಂದು ಸರ್ಕಾರವು ಮಾಡಲಾಗದ ಸೇವಾ ಕಾರ್ಯಕ್ರಮಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಮಾಡುತ್ತಿದೆ. ವಿಕಲಚೇತನರ ಆರೋಗ್ಯ ಸ್ವಾಭಿಮಾನ ಜೀವಕ್ಕೆ ಅವಶ್ಯಕವಾಗಿ ಬೇಕಾದ ವೀಲ್ ಚೇರ್, ವಾಟರ್ ಬೆಡ್, ಅಂಡರ್ ವಾಕಿಂಗ್ ಸ್ಟಿಕ್, ಕಿವಿಯ ಸಾಧನೋಪಕರಣಗಳು ಸೇರಿದಂತೆ ಟ್ರೈಸಿಕಲ್ ಗಳನ್ನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಬೆಂಗಳೂರು ಯೋಜನೆಯ ಜಿಲ್ಲಾ ನಿರ್ದೇಶಕ ಸೀನಪ್ಪ ಮಾತನಾಡಿ, ವಿಕಲಚೇತನರಿಗೆ ಸಮಾಜದ ಅನುಕಂಪ ಬೇಕಾಗಿಲ್ಲ, ಅವರಲ್ಲಿ ಹುದುಗಿರುವ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವಕಾಶವನ್ನ ಒದಗಿಸಿಕೊಟ್ಟು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರೆ ಆಗ ಮಾತ್ರ ವಿಕಲಚೇತನರಿಗೆ ಸ್ವಾಭಿಮಾನ ಸ್ವಾವಲಂಬನೆಯು ಜೀವ ನಡೆಸಲು ಸಹಾಯವಾಗುತ್ತದೆ ಎಂದರು. ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಈಗಾಗಲೇ ಸುಮಾರು ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 10,700 ನಿರ್ಗತಿಕರಿಗೆ ಮಾಸಾಸನ ಕೊಡುವಂಥದ್ದು, ಹಾಗೆಯೇ ನಿರ್ಗತಿಕರಿಗೆ ವಾತ್ಸಲ್ಯ ಕಿಟ್ಗಳನ್ನ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಪೂಜ್ಯರು ಹಾಗೂ ಮಾತೃಶ್ರೀ ಹೇಮಾವತಿ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಕೂಡ ಇವತ್ತು ವಿತರಣೆಯನ್ನು ಮಾಡುವಂಥ ಕಾರ್ಯಕ್ರಮ ಇವತ್ತು ನಡೀತಿದೆ. ಹಾಗೆಯೇ ಯೋಜನೆ ಪಾಲುದಾರ ಕುಟುಂಬಗಳಿಗೆ ಮಕ್ಕಳಿಗೆ ತಾಂತ್ರಿಕ ಹಾಗೂ ವೃತ್ತಿಪರ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ಸುಮಾರು 3,642 ವಿದ್ಯಾರ್ಥಿಗಳಿಗೆ ಸುಮಾರು ಶಿಷ್ಯವೇತನವನ್ನು ಸುಮಾರು 4,72,00,000 ಮೊತ್ತದ ಒಂದು ಶಿಷ್ಯವೇತನವನ್ನು ಕೊಡುವಂಥ ಕಾರ್ಯಕ್ರಮ ಕೂಡ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮುಖಾಂತರ ಆಗ್ತಿದೆ. ಕೋವಿಡ್ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಶಿಕ್ಷಣಕ್ಕೆ ಪೂರಕವಾಗಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 20,000 ಲ್ಯಾಪ್ಟಾಪು ಹಾಗೆಯೇ ಸುಮಾರು 15,000 ಟ್ಯಾಬನ್ನು ಕೂಡ ಪೂಜ್ಯ ಧರ್ಮಾಧಿಕಾರಿಯವರು ಸಹಾಯಧನ ರೂಪದಲ್ಲಿ ಇವತ್ತು ಮಕ್ಕಳಿಗೆ ಕೊಡುವಂತಹ ವ್ಯವಸ್ಥೆಯನ್ನು ಪೂಜ್ಯರು ಇವತ್ತು ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಜಿಲ್ಲಾ ಯೋಜನಾಧಿಕಾರಿ ವಸಂತ್ ಕುಮಾರ್, ತಾಲೂಕು ಯೋಜನೆ ಅಧಿಕಾರಿ ಪ್ರಕಾಶ್ ಸಾಧನ ಸಲಕರಣೆಗಳ ವಿತರಣಾ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಪ್ರಗತಿಪರ ರೈತ ವೆಂಕಟಸ್ವಾಮಿ ರೆಡ್ಡಿ, ಶ್ರೀಕಾಂತ್ ನಾಗೇಂದ್ರ ಸೇವಾ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.